ನಮಸ್ಕಾರ ಧಣಿಯವ್ರಿಗೆ. ಯಾರಲ್ಲ ಬೋಳಿಸಿದ್ದು? ಕ್ಷೌರದವನು. ಅಷ್ಟು ಗೊತ್ತಾಕಿಲ್ವ ನಂಗೆ, ಹೇಳ್ತಲೇ ಕೊಟ್ಟೆ. ತಿರುಪತಿ ಕೊಟ್ಟೆ. ಅದು ಬಿಟ್ರೆ ಇನ್ನೇನು ಕೊಡ್ತೀಯ ಅಲ್ಲಿ? ಹಾಂ ಕುಂತ್ಕ. ಎಲ್ಲಾದರೂ ಉಂಟೆ. ನಿಮ್ಮ ಮುಂದೆ ನಾನು ಕೂತ್ಕೊಳ್ಳೋದಾ? ನೀವು ಕೊಟ್ಟು ದುಡ್ಡಲ್ಲಿ ಓದಿ ನಾನು ಈ ಕುರ್ಚಿಲಿ ಕೂತಿದ್ದೀನಿ. ಆ ಋಣ ತೀರ್ಸಕ್ಕಾಗತ್ತಾ? ಅದನ್ನ ಬಾಯಲ್ಲಿ ಹೇಳದೆ ಮಾಡಿ ತೋರಿಸಿದ್ರೆ ಚೆನ್ನ. ಖಂಡಿತ, ಅಂಥ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಈಗ ಬಂದೈತೆ ಮಗ, ನಮ್ಮೂರಾಚೆಗಿರೋ ಕ್ವಾರಿನ ನಮ್ ಬೀಳ್ಗಿರಿ ತಗಬೇಕು ಅಂತ ಆಸೆ ಪಟ್ಟವನೇ. ಅದು ನಮಗ್ ಸಿಗಬಾರ್ದು ಅಂತ ಆ ಬೆಟ್ಟ ತಡಿತಾವನೆ. ನೀ ಹೆಂಗಾರ ಮಾಡಿ ಅದನ್ನ ನಮ್ ಬಿಳಿಗಿರಿ ಹೆಸರಿಗೆ ಮಾಡಿಸ್ಬಿಟ್ರೆ ನಮ್ಮ ಋಣನ ಸ್ವಲ್ಪ ಕಡಿಮೆ ಮಾಡ್ದಂಗ ಆಯ್ತದೆ. ಅಷ್ಟೇ ತಾನೇ ಆಯ್ತು ಅಂತ ತಿಳ್ಕೊಳ್ಳಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಅಷ್ಟೇ ಸಾಲದು, ಯಾವ್ದಾದ್ರೂ ಒಂದ್ ಕೇಸ್ನಲ್ಲಿ ಬುಕ್ ಮಾಡಿ ಅವನ ಒಳಗಡೆ ಹಾಕಿಸ್ಬಿಡಿ. ಆಯ್ತು, ಥ್ಯಾಂಕ್ ಯು. ಕೈ ಇಳಿಸಿ, ಕುರ್ಚಿ ಮರ್ಯಾದೆ ಕೊಡಿ, ಕೂತ್ಕೊಳ್ಳಿ. ನಾವು ಬರ್ತೀವಿ ಕಣಮಗ, ಕುಂತ್ಕೊಳ್ಳಪ್ಪ. ಹೇಳಿದ್ದು ಗಪ್ತಿ ಮಾಡಿಕೋ, ನಾವು ಆಚೆಗೆ ಹೋದ್ಮ್ಯಾಕೆ ಮರ್ತು ಕಿರ್ತ್ಬಿಟ್ಟಿಯ. ಎಲ್ಲಾದ್ರೂ ಉಂಟೆ. ನಾನ್ ನಿಮ್ ಮುಂದೆ ಕೂತ್ಕೊಳ್ಳೋದಾ? ನಿಮ್ಮ ಅನ್ನ ತಿಂದು ಬೆಳೆದವನು, ನಿಮ್ ಮುಂದೆ ಕೂತ್ಕೊಳ್ಳಕ್ಕಾಗತ್ತಾ? ಇದು ಮಾತನಾಗಿರಬಾರ್ದು, ಮನಸ್ಸಿನ ಒಳಗಡೆ ಇರಬೇಕು. ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ. ಊರಾಚೆ ಒಂದ್ ಕಲ್ಲಿನ ಬೆಟ್ಟ ಐತೆ. ಹೌದು. ಅದನ್ನ ಮುತ್ಕನ್ ಕಡೆಯವ್ರು ತಗೋಬೇಕು ಅಂತ ಬೋ ಪ್ರಯತ್ನ ಮಾಡ್ತಾವ್ರೆ. ಗೊತ್ತು. ನಾನ್ ತಗೋಬಾರ್ದು ಅಂತ ನನ್ನ ಬೇರೆ ತಡಿತಾವ್ರೆ. ಅದು ಗೊತ್ತು. ಕೂತ್ಕೊಳ್ಳಯ್ಯ. ನಾನ್ ಕೂತಿರ್ಬೇಕಾದ್ರೆ ಪದೇ ಪದೇ ನೀನ್ ನಿಂತ್ಕೋತಾ ಇದ್ರೆ ಒಬ್ಬ ಅಧಿಕಾರನ ಅವಮಾನ ಮಾಡ್ದಂಗ ಆಯ್ಕಿಲ್ವಾ? ಅಂತ ಒಂದ್ ಕೆಟ್ಟ ಹೆಸರು ನನಗೆ ಬೇಕಾ? ನಿನಗ್ ನಿಜವಾಗ್ಲೂ ಒಳ್ಳೇದ್ ಮಾಡ್ಬೇಕು ಅಂತ ನಿನ್ ಮನಸ್ನಾಗ ಏನಾದ್ರೂ ಇದ್ರೆ ಆ ಬೆಟ್ಟ ನನ್ನ ಹೆಸರಿಗೆ ಬರ್ಸ್ಬೋದು. ಆದ್ರೆ ಬೇರೆ ಯಾರಾದರೂ ಅದನ್ನ ತಗೊಂಡ್ರೆ ಹುಷಾರ್. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ನಿನಗ್ ಬೇರೆ ಕೊಟ್ಬಿಟ್ಟೆ ಇದು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಪುರುಸ್ವಾಮಿ ಮಾತಾಡ್ತಾ ಇರೋದು. ಮುಂದಿದ್ದೀಗ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಿದ್ರಲ್ಲ ಸರ್, ಈ ತಿಂಗಳೇ ಮಾಡ್ಬಿಡಿ ಸರ್. ಬೇಬೇ ಬೇಡ, ಇವತ್ತೇ ಮಾಡ್ಬಿಡಿ.